ಕಣ್ಣಿದ್ದು ಸಾಧನೆ ಮಾಡುವ ಜನರ ಮಧ್ಯೆ ಕಣ್ಣಿಲ್ಲದೆ ಶೈಕ್ಷಣಿಕವಾಗಿ ಹಾಗೂ ತಮ್ಮ ಪ್ರತಿಭೆಯ ಮೂಲಕ ರಾಜ್ಯಾದ್ಯಂತ ಹೆಸರುವಾಸಿಯಾಗಿರುವ ವಿರೂಪ ಮಕ್ಕಳ ಚಿತ್ರದ ಪ್ರಮುಖ ಪಾತ್ರಧಾರಿ ತಾಲೂಕಿನ ಮುಂಡಳಿಯ ಅಂಧ ವಿದ್ಯಾರ್ಥಿ ಶಾಯಲ್ ಅಂಥೋನಿ ಗೋಮ್ಸ್ SSLC ಪರೀಕ್ಷೆಯಲ್ಲಿ 70%ರಷ್ಟು ಫಲಿತಾಂಶ ಪಡೆದು ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿ ತಾಲೂಕಿಗೆ ಹೆಮ್ಮೆ ತಂದಿದ್ದಾನೆ. ಭಟ್ಕಳ್ ತಾಲೂಕಿನ ಮುಂಡಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಶಾಯಲ್ ಗೋಮ್ಸ್ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕದೊಂದಿಗೆ ತೇರ್ಗಡೆಯಾಗಿ 70%ರಷ್ಟು ಫಲಿತಾಂಶ ಪಡೆದಿದ್ದಾನೆ. ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿದ್ದು ಶಾಯಲ್ ಗೋಮ್ಸ್ನ ಸಾಧನೆಯನ್ನ ಕಂಡು ಪಾಲಕರು ಸಂತಸ ವ್ಯಕ್ತಪಡಿಸಿದರು. April 12ರಂದು ರಾಜ್ಯಾದ್ಯಂತ ಬಿಡುಗಡೆಯಾದ ವಿರೂಪ ಮಕ್ಕಳ ಚಿತ್ರದಲ್ಲಿ ವಿನ್ಸೆಂಟ್ ಎಂಬ ಅಂಧ ಬಾಲಕನ ಪಾತ್ರದಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದು ಈಗ ಶೈಕ್ಷಣಿಕವಾಗಿ ಸಹ ಸಾಧನೆ ಮಾಡಿದ್ದು ಎಲ್ಲರ ಪ್ರಶಂಸೆಗೆ ಪಾತ್ರನಾಗಿದ್ದಾನೆ. ಶಾಯಲ್ ಪರೀಕ್ಷೆಯ ಎಲ್ಲ ತಯಾರಿಯನ್ನ ನಡೆಸಿ ಉತ್ತಮವಾಗಿ ಓದಿಕೊಂಡಿದ್ದು ಪರೀಕ್ಷೆಯನ್ನ 9ನೇ ತರಗತಿ ವಿದ್ಯಾರ್ಥಿ ದಯಾನಂದ್ ಬರೆದಿದ್ದು ಈತನ ಸಾಧನೆಗೆ ಸಹಕರಿಸಿದ ವಿದ್ಯಾರ್ಥಿ ದಯಾನಂದನಿಗೆ ಶಾಯಲ್ ಗೋಮ್ಸ್ ಧನ್ಯವಾದ ತಿಳಿಸಿದ್ದಾನೆ. ಇದೇ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಹಿನ್ನೆಲೆ ಶಾಯಲ್ ಪಾಲಕರು ಆತನಿಗೆ ಸಿಹಿ ತಿನ್ನಿಸಿ ಸಂತಸ ಹಂಚಿಕೊಂಡರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ವಿದ್ಯಾರ್ಥಿ ಶಾಯಲ್ ಗೋಮ್ಸ್, ಪರೀಕ್ಷೆಯ ತಯಾರಿಗೆ ನನ್ನ ತಾಯಿ ನನಗೆ ಸಹಾಯ ಮಾಡಿದ್ದು, ಶಾಲಾ ಮುಖ್ಯಾಧ್ಯಾಪಕರು, ಶಿಕ್ಷಕರು ಹಾಗೂ ಸ್ನೇಹಿತರು ನನ್ನ ಕಲಿಕೆಗೆ ಪ್ರೋತ್ಸಾಹ ನೀಡಿದ್ದಾರೆ. ಪರೀಕ್ಷೆಯಲ್ಲಿ ಪಡೆದ ಅಂಕ ನನಗೆ ತೃಪ್ತಿ ಸಿಕ್ಕಿದ್ದು ಮುಂದೆ PUCಯಲ್ಲಿ ಕಲಾ ವಿಭಾಗದಲ್ಲಿ ವ್ಯಾಸಂಗ ಮುಂದುವರಿಸಲಿದ್ದೇನೆ. ಪರೀಕ್ಷೆಯ ನಡುವೆಯೇ ವಿರೂಪ ಚಿತ್ರದಲ್ಲಿ ಪಾತ್ರ ನಿರ್ವಹಿಸಿ ಜನರಿಂದ ಮೆಚ್ಚುಗೆ ಪ್ರೀತಿ ಸಿಕ್ಕಿದ್ದು ಇನ್ನಷ್ಟು ಸಂತಸ ತಂದಿದೆ ಎಂದು ಹೇಳಿದರು. ನನ್ನ ಹೆಸರು ಶಾಯಲ್, ನಾನು ಸರ್ಕಾರಿ ಪ್ರೌಢಶಾಲೆ ಮಂಡಳಿಯಲ್ಲಿ ಓದ್ತಾ ಇದ್ದೀನಿ. ನಾನು ಈ ಸಲ 10th ಎಕ್ಸಾಮ್ ಬರ್ತೀನಿ. ನಂದು 70% ಆಗಿದೆ. ನಮ್ಮ ಅಮ್ಮ ಅಪ್ಪ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ಟೀಚರ್ಸ್, ಮಾಸ್ಟರ್ ಮತ್ತೆ ಹೆಡ್ ಮಾಸ್ಟರ್ ಎಲ್ಲ ಒಳ್ಳೆ ಮಾಡಿದ್ದಾರೆ. ಫ್ರೆಂಡ್ಸ್ ಒಳ್ಳೆ ನೈನ್ತ್ ಹುಡುಗ ದಯಾನಂದ್ ಅವನ ನಂತರ ಎಕ್ಸಾಮ್ ಬರ್ಸಿದ್ರು. ತುಂಬಾ ಖುಷಿ ಆಗ್ತಾ ಇದ್ದೀನಿ. ಮುಂದೆ ನಾನು ಸುಧೀಂದ್ರಕ್ಕೆ ಹೋಗಿ ನಾನು ಆರ್ಟ್ಸ್ ಮಾಡುತ್ತೇನೆ. ಶಾಯಲ್ ತಾಯಿ ಲೀಲಾ ಗೋಮ್ಸ್ ಮಾತನಾಡಿ, ಆತನ ಸ್ನೇಹಿತರ ಸಹಾಯದಿಂದ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಲು ಸಾಧ್ಯವಾಯಿತು. ನಮ್ಮ ಮನೆಯ ನೆರೆಹೊರೆಯವರು ಸಹ ಕಷ್ಟದ ವಿಷಯದಲ್ಲಿ ಟ್ಯೂಷನ್ ನೀಡಿದ್ದರು. ಈ ಮಧ್ಯೆ ಸಿನಿಮಾದಲ್ಲಿ ನಟಿಸುವುದರ ಜೊತೆಗೆ ಪರೀಕ್ಷೆಯ ತಯಾರಿಯಲ್ಲಿಯೂ ನಿರತನಾಗಿ ಉತ್ತಮ ಅಂಕ ಪಡೆದಿರುವುದು ಸಂತೋಷವಾಗಿದೆ ಎಂದರು. ತುಂಬಾ ಖುಷಿ ಆಗ್ತದೆ ಈ ವಿಷಯ ಹೇಳ್ಕೊಳ್ಳಿಕ್ಕೆ. ಅವನು ಮುಂಡಳಿ ಶಾಲೆಯಲ್ಲಿ, ನನ್ನ ಮಗ ಶಾಯಲ್ ಮುಂಡಳಿ ಶಾಲೆಯಲ್ಲಿ ಹೈಸ್ಕೂಲಲ್ಲಿ 3 ವರ್ಷ ಅಭ್ಯಾಸ ಮಾಡಿದ್ದಾನೆ. ಈ ಸಲ 10th ಎಕ್ಸಾಮ್ ಬರ್ದ. ಪರ್ಸೆಂಟೇಜ್ 70 ಆಗಿದೆ. ಅದಕ್ಕೆ ಎಲ್ಲರೂ ತುಂಬಾ ಜನ ಕಾರಣವಾಗಿದ್ದಾರೆ. ಮೊದಲಿಗೆ ಶಾಲೆ ಸರ್ಸ್, ಟೀಚರ್ಸ್, ಮೇನ್ HM ಅಂತ ಹೇಳಬಹುದು. ಮತ್ತೆ ಅವನಿಗೆ ಓದ್ಲಿಕ್ಕೆ ಎಲ್ಲರೂ ಹೆಲ್ಪ್ ಮಾಡ್ತಿದ್ರು. ಅವನ ಫ್ರೆಂಡ್ಸ್ ಆಗ್ಲಿ, ನೋಟ್ಸ್ ಕೊಡೋದ್ರಲ್ಲಿ, ಪ್ರತಿಯೊಂದರಲ್ಲಿ ಅವರು ಅವನಿಗೆ ಹೆಲ್ಪ್ ಮಾಡ್ತಾ ಇದ್ರು. ಅಂದ್ರೆ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಅವನು ಬೇರೆಯವ್ರ ಹೆಲ್ಪ್ ಇಂದಾನೆ ಅವನು ಈ ಸ್ಥಿತಿ ಬಂದಿದ್ದಾನೆ ಅಂತ ಹೇಳ್ಬಹುದು. ಮತ್ತೆ ಅವನಿಗೆ ಟ್ಯೂಷನ್ ಕೊಡ್ಲಿಕ್ಕೂ ಸಹ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ಈ ಮಧ್ಯದಲ್ಲಿ ಒಂದ್ ಫಿಲ್ಮ್ ಸಮೇತ ಆಕ್ಟ್ ಮಾಡಿದ್ದ ಅವನು, ವಿರೂಪ ಅಂತ ಹೇಳಿ. ಅದು ಈ ಸಲ April 12ಕ್ಕೆ ರಿಲೀಸ್ ಆಗೋದಿತ್ತು. ಅಲ್ಲೂ ಅದಕ್ಕೂ ಸಮೇತ ಅಲ್ಲಿ ಇಲ್ಲಿ ಬೆಂಗಳೂರಿಗೆ ಮತ್ತೆ ಮಂಗಳೂರು ಮತ್ತೆ ಎಲ್ಲಾ ಕಡೆ ಕರೀತಾ ಇದ್ರು. ಅವೆಲ್ಲದರ ಮಧ್ಯನೂ ಅವನು ಓದಿ ಅಷ್ಟು ಅಭ್ಯಾಸ ಮಾಡಿದಾನಲ್ಲ, ಅದೇ ಒಂದು ಥ್ಯಾಂಕ್ ಯು ಅಂತ ಹೇಳ್ಬೋದು. ವಿಸ್ಮಯ ನ್ಯೂಸ್, SUದಯ ನಾಯ್ಕ, ಭಟ್ಕಳ.